ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮುಂದೆ ಪ್ರಸ್ತುತಪಡಿಸ್ತಿರುವಂತಹ ವಿಷಯ ಕುವೆಂಪು ಸಾಹಿತ್ಯ ಸಾಮಾಜಿಕ ಕಳಕಳಿ ಅಂತ ಹೇಳಿ. ಕಾವ್ಯಮೀಮಾಂಸಕರು ಕಾವ್ಯ ರಚನೆಯ ಉದ್ದೇಶವನ್ನು ಕುರಿತು ಕಾವ್ಯ ಕೀರ್ತಿಗಾಗಿ ಮತ್ತು ಧನಾರ್ಜನೆಗಾಗಿ ಮತ್ತು ವ್ಯವಹಾರ ಜ್ಞಾನಕ್ಕಾಗಿ ಅಮಂಗಳ ನಿವಾರಣೆಗಾಗಿ ಈ ಥರ ಸಾಕಷ್ಟು ಉದ್ದೇಶಗಳನ್ನ ಹೇಳಿರೋದು ಸತ್ಯ. ಈ ಎಲ್ಲ ಅಂಶಗಳೊಟ್ಟಿಗೆ ಇವುಗಳೆಲ್ಲವುದರ ಜೊತೆ ಜೊತೆಗೇ ಇವುಗಳಿಗೂ ಮೀರಿದಂತಹ ಒಂದು ಸಾಮಾಜಿಕ ಜವಾಬ್ದಾರಿ ಕೂಡ ಇರುತ್ತೆ ಕವಿಯಾದವನಿಗೆ. ಅದು ಅನ್ಯಾಯ, ಕ್ರೌರ್ಯ, ಹಿಂಸೆ, ದೌರ್ಜನ್ಯ ಮತ್ತು ಶೋಷಣೆ, ಅಸಮಾನತೆ, ಇವೆಲ್ಲವುಗಳಿಗೂ ಕೂಡ ಸಾಹಿತಿಯಾದವನು ತನ್ನ ಲೇಖನಿಯ ಮೂಲಕ ದನಿ ಎತ್ತೋದು ಒಂದು ಸಮಾಜದ ಬಗೆಗಿರುವ ಅವನ ಕಾಳಜಿಯನ್ನು ತೋರಿಸುತ್ತೆ. ಇದನ್ನೇ ರಾಘವಾಂಕ ಕೂಡ ಹೇಳೋದು, ಜನ ಬದುಕಬೇಕೆಂಬ ಅಪೇಕ್ಷೆಯಿಂದಾಗಿ ಕಾವ್ಯವನ್ನು ಬರೀತಾ ಇರೋದು ಅಂತ ಹೇಳೋ ಮಾತನ್ನು ನಾವಿಲ್ಲಿ ಸ್ಮರಿಸ್ಬೋದು. ಕುವೆಂಪು ಅವರೇ ಹೇಳೋ ಹಾಗೆ, ನನ್ನ ಕೃತಿ ಕಲೆಯಲ್ಲ, ನಾನು ಕವಿಯಲ್ಲ, ಕಲೆಗಾಗಿ ಕಲೆ ಎಂಬ ಪೊಳ್ಳು ನೆಲೆಯಲ್ಲ ಅಂತ ಹೇಳಿ ಹೇಳ್ತಾರೆ. ಕ್ರಾಂತಿಕಾಳಿ ಅನ್ನುವಂತಹ ಕವಿತೆಯ ಮೂಲಕ ಅವರು ಕವಿಯ ಮುಖ್ಯ ಉದ್ದೇಶ, ಕಾವ್ಯ ಬರೆಯುವುದರ ಮುಖ್ಯ ಉದ್ದೇಶ ಏನು ಅನ್ನೋದನ್ನು ಹೇಳ್ತಾ, ಓ ದ್ರೋಹಿ ಕವಿಯೇ, ನಿನಗಿತ್ತಾಣತಿಯ ಮರೆತು ಕ್ಲೀಬತನದಲ್ಲಿ ಹೆಣ್ಣು ಸೋಬಾನಗಳ ಹಾಡಿ ಪಾಳ್ಗೈತೆ ಕಜ್ಜಮಂ, ಶುಕ ಪಿಕ ವಸಂತ ಲತೆ ಮುಂಗುರುಳು ತಂಗಾಳಿ, ಈ ಥರದ ಸಂಗತಿಗಳನ್ನು ಕಾವ್ಯದ ಒಳಗಡೆ ಹೇಳ್ತಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಪ್ರಶ್ನಿಸ್ತಾ, ಇವುಗಳನ್ನೆಲ್ಲ ನೂಕಾಚೆ ಅಂತ ಹೇಳ್ತಾ ಕಾವ್ಯದ ಒಳಗಡೆ ಇರಬೇಕಾದ ವಸ್ತು ಏನು ಅನ್ನೋದನ್ನು ಕುರಿತು ಅವರೇ ಹೇಳ್ತಾರೆ. ಬಡತನಂ ಗೊಬ್ಬರಂ ಕತ್ತಿ ಗುದ್ದಲಿ ಹಾರೆ ಬೆವರು ನೆತ್ತರ್ಗಳಂ ಗಾನಗೈವುದು ನಿನ್ನ ಕರ್ತವ್ಯವಿಂದು ಅಂತ ಹೇಳಿ ಹೇಳ್ತಾ, ಹೊಟ್ಟೆಗಿಲ್ಲದ ಅನ್ನ ಬಡ ಜನರು ಸಾಯುತ್ತಿರೆ ರಸಗಂಧವನ್ನು ತೋರುವುದು ತರವೇ ಅಂತ ಹೇಳುವಂಥ ಮುಖೇನ ಕಾವ್ಯದ ಮುಖ್ಯ ಉದ್ದೇಶ ಏನಾಗಬೇಕು ಅನ್ನೋದನ್ನು ಅವ್ರ ಮಾತುಗಳಲ್ಲೇ ನಾವು ಗಮನಿಸ್ಬೋದು. ಅಂದರೆ ಸಾಹಿತಿಗೆ ಇರಬೇಕಾದಂತಹ ಸಾಮಾಜಿಕ ಜವಾಬ್ದಾರಿ ಎಂಥದ್ದು ಅನ್ನೋದನ್ನು ಅವ್ರ ಮಾತುಗಳಲ್ಲೇ ನಾವು ಗ್ರಹಿಸೋಕೆ ಸಾಧ್ಯ ಇದೆ. ಅವರ ಹೊಸಬಾಳಿನ ಗೀತೆ ಕವಿತೆಯ ಮೂಲಕವೇ ಅವರು ಹೇಳೋದು, ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು ಅಂತ ಹೇಳಿ. ಹಾಗಾಗಿ ಯುಗ ಯುಗದ ದಾರಿದ್ರ್ಯದಿಂದ, ಆ ದಾರಿದ್ರ್ಯದ ಭಾರದಿಂದ ಬೆನ್ಬಾಗಿ ಗೋಳಿಡುವಂತಹ ಬಡಜನರೇ ಏಳಿರೈ ಅಂತ ಕೊಡುವಂತಹ ಕರೆ ಇರ್ಬೋದು. ಕುಸಿದು ಕುಗ್ಗಿದವರಲ್ಲಿ ಸಂತಸದ ತಾಣ ಬರಬೇಕು ಅನ್ನುವಂತಹ ಒಂದು ಕಾಳಜಿ ಇರ್ಬೋದು. ಶ್ರೀಮಂತರ ಅಡಿಗಳಲ್ಲಿ ಇರುವಂತಹ ಜನಸಾಮಾನ್ಯರಿಗೂ ಕೂಡ ಸಮಬಾಳು ದಕ್ಕಬೇಕು ಅನ್ನುವಂಥ ಅವರ ಸಾಮಾಜಿಕ ಕಳಕಳಿಯನ್ನು ಅವರ ಕಾವ್ಯಗಳಲ್ಲಿ ಗುರುತಿಸಬಹುದು. ಜೊತೆಗೆ ಆ ಪರಿವರ್ತನೆಯ ಬೆಳಕನ್ನು ಕುವೆಂಪು ಅವರ ಸಾಹಿತ್ಯ ನಮ್ಮ ಮನದಲ್ಲಿ ಸದಾ ಉಳಿಯುವ ಹಾಗೆ ಮಾಡೋದರಲ್ಲಿ ಯಶಸ್ವಿಯಾಗುತ್ತೆ. ಅವರ ಸಾಮಾಜಿಕ ಕಳಕಳಿ ಇರುವುದರಿಂದ ರೈತನ ದೃಷ್ಟಿ ಅನ್ನುವಂತಹ ಕವಿತೆಯ ಒಳಗಡೆ ರೈತನ ನೋವಿನ ಅನಾವರಣವನ್ನು ಮಾಡೋದ್ರ ಜೊತೆ ಜೊತೆಗೇ ಸಮಸಮಾಜದ ನಿರ್ಮಾಣಕ್ಕೆ ಅವರ ಕವಿತೆಗಳು ತುಡಿಯುತ್ತವೆ ಅನ್ನೋದು. ಕರಿಯರದೋ ಬಿಳಿಯರದೋ ಯಾರದಾದರೆ ಏನು, ಸಾಮ್ರಾಜ್ಯವದಾವದಾಗಲಿ ಸುಲಿಗೆ ರೈತರಿಗೆ ಅಂತ ಹೇಳೋದ್ರ ಮೂಲಕ ರೈತರ ಪ್ರಸ್ತುತ ಸ್ಥಿತಿಯನ್ನು ಕೂಡ ನಾವಿಲ್ಲಿ ಮೆಲುಕು ಹಾಕ್ಬೋದು. ಸಮಾಜದ ಬೆನ್ನೆಲುಬು ಅಂತ ಕರಿತಿರುವಂತಹ ರೈತನ ಸ್ಥಿತಿ ಏನು ಅನ್ನೋದನ್ನು ಕೂಡ ಅಲ್ಲಿ ಬೆಳಕು ಅರಿಸ್ತಾರೆ ಅಂತ ಹೇಳಿ. ಮತ್ತು ಪ್ರಜಾಪ್ರಭುತ್ವದ ಪ್ರಸ್ತುತ ಸಂದರ್ಭದಲ್ಲಿ ರೈತರ ಆತ್ಮಹತ್ಯೆಯಂತಹ ಪ್ರಕರಣಗಳನ್ನು ಗಮನಿಸಿದಾಗ ನಮ್ಮ ಮನಸ್ಸು ಆ ನಿಟ್ಟಿನಲ್ಲಿ ಮಿಡಿಯುತ್ತೆ. ಮತ್ತು ರೈತರ ಸಮಸ್ಯೆಯನ್ನು ನಮ್ಮ ದೃಷ್ಟಿಯನ್ನು ಆ ಕಡೆಗೆ ಕೇಂದ್ರೀಕರಿಸೋದ್ರ ಜೊತೆ ಜೊತೆಗೆ ವರ್ಣ ವ್ಯವಸ್ಥೆಯ ಹಿನ್ನೆಲೆಯಲ್ಲೂ ಕೂಡ ಅವರ ಸಾಕಷ್ಟು ಕವಿತೆಗಳು ಅಭಿವ್ಯಕ್ತವಾಗುತ್ತೆ. ಗೊಬ್ಬರ ಕವಿತೆಯಲ್ಲೂ ಇಂಥದೇ ಒಂದು ಅನಾವರಣ ಆಗೋದನ್ನು ನಾವು ಕಾಣ್ಬೋದು. ಗೊಬ್ಬರವಿಲ್ಲದೆ ಬೇರುಗಳಿಗೆ ಅದೆಲ್ಲಿಯ ಶಕ್ತಿ ಬರುತ್ತೆ ಅಂತ ಹೇಳೋದ್ರ ಮೂಲಕ ಚಂದದ ಹೂ ಹೊರಬರಲಿಕ್ಕೆ ಗೊಬ್ಬರವೇ ಮುಖ್ಯ ಕಾರಣ ಅನ್ನುವಂಥ ಅವರ ಧಾಟಿಯನ್ನು ನಾವು ನೋಡ್ಬೋದು. ಗೊಬ್ಬರಕ್ಕೆ ಸಿಂಹಾಸನದ ಸ್ಥಾನ ದಕ್ಕದಾಗಷ್ಟೇ ಬಡವರಿಗೆ ನಿಜವಾದ ನ್ಯಾಯ ದಕ್ಕತ್ತೆ ಅನ್ನುವಂಥದ್ದು ಅವರ ಕವಿತೆಯಲ್ಲಿ ಅನಾವರಣ ಆಗಿರೋದನ್ನು ಕೂಡ ನಾವು ಕಾಣಬಹುದು. ಮತ್ತು ಮುಂದುವರೆದು ಶ್ರೀಸಾಮಾನ್ಯನ ದೀಕ್ಷಾಗೀತೆ ಅನ್ನುವಂತಹ ಕವಿತೆಯ ಒಳಗಡೆ ಶ್ರೀಸಾಮಾನ್ಯನೇ ಶ್ರೇಷ್ಠ, ಸರ್ವಮಾನ್ಯನ್ ಮತ್ತು ಭಗವದ್ಮಾನ್ಯನ್ ಅನ್ನುವಂಥ ಹೇಳುವಂತಹ ಸಂಗತಿ ಇರ್ಬೋದು. ಇದು ಶ್ರೀಸಾಮಾನ್ಯನ ದೀಕ್ಷೆ, ನಾವೆಲ್ಲರೂ ಶ್ರೀಸಾಮಾನ್ಯರೇ ಅನ್ನುವಂಥ ದೀಕ್ಷೆಯನ್ನು ಪಡಿಬೇಕು ಅಂತ ಹೇಳ್ತಾ, ಸರ್ವರಿ ನೆನಗೆ ಸರ್ವರಿಗೆ ನಿಮ್ ಸರ್ವರಿಗಾಗಿಯೇ ಸರ್ವಂ ಎನ್ ನಿಮ್ ಅಂತ ಹೇಳೋದ್ರ ಮೂಲಕ ಸರ್ವರೂ ಕೂಡ ಸಮಾನರು ಅನ್ನುವಂಥ ಮನೋದೀಕ್ಷೆಯನ್ನು ನಾವೆಲ್ಲರೂ ಪಡಿಬೇಕು, ಆ ಮೂಲಕ ಸಾಮಾಜಿಕ ಸುಧಾರಣೆ ಆಗಬೇಕು ಅನ್ನೋದು ಅವರ ಸಾಕಷ್ಟು ಕವಿತೆಗಳಲ್ಲಿ ಮತ್ತು ಅವರ ಕೃತಿಗಳಲ್ಲಿ ಸಾಮಾಜಿಕ ಕಳಕಳಿ ದಟ್ಟವಾಗಿದೆ ಅನ್ನೋದನ್ನು ಕೆಲವು ಅಂಶಗಳನ್ನಷ್ಟೇ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಮಸ್ಕಾರ.